ಹದಿನಾರು ಸೋಮವಾರ ವ್ರತ ವ್ರತ ಸೂಚನೆ ಇದು ಒಂದು ನೈಮಿತ್ತಿಕವಾದ ಕಾಮ್ಯ ವ್ರತವು ವ್ರತವನ್ನು ಬೇಕಾದಾಗ ಮನಸ್ಸಿಗೆ ಬಂದಾಗ ಯಾವುದಾದರೊಂದು ಬಯಕೆಯ ಪೂರ್ತಿಗಾಗಿ ಕೈಗೊಳ್ಳಬಹುದು ಅದರಂತೆ ಆತ್ಮಹಿತಕ್ಕಾಗಿ ನಿಷ್ಕಾಮನೆಯಿಂದಲೂ ಕೈಗೊಳ್ಳಬಹುದು ಯಾವ ಬಗೆಯಿಂದಲೇ ಆಗಲಿ ಈ ವ್ರತವನ್ನು ಕೈಗೊಳ್ಳುವ ಸೂಕ್ತ ಕಾಲವೆಂದರೆ ಚಾತುರ್ಮಾಸ ಅಂದರೆ ನಾಲ್ಕು ತಿಂಗಳು ಅಂದರೆ ಪ್ರತಿ ವರ್ಷದ ಆಷಾಢ ಮಾಸದ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಮಾಸದ ಶುದ್ಧ ಪಕ್ಷದ ಏಕಾದಶಿಯವರೆಗೆ ಈ ನಾಲ್ಕು ತಿಂಗಳಲ್ಲಿ ಬರುವ ಹದಿನಾರು ಸೋಮವಾರಗಳಲ್ಲಿ ಈ ವ್ರತವನ್ನು ಆಚರಿಸಬೇಕು ವ್ರತ ಆಚರಿಸಲು ಬಯಸುವ ಪುರುಷರಾಗಲಿ ಸ್ತ್ರೀಯರಾಗಲಿ ಈ ಕೆಳಗೆ ವಿವರಿಸಲಾದ ಸಂಗತಿಗಳನ್ನು ಅವಶ್ಯವಾಗಿ ಲಕ್ಷಿಸಬೇಕು ಸೋಮವಾರದಂದು ಪ್ರತಿನಿತ್ಯದಂತೆ ಮುಂಜಾವಿನಲ್ಲಿ ಸ್ನಾನ ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ನೆರವೇರಿಸಬೇಕು ಅಂದು ಸಾಯಂಕಾಲದವರೆಗೆ ಉಪವಾಸವಿರಬೇಕು ಅಶಕ್ತರು ಹಣ್ಣು ಹಾಲು ತೆಗೆದುಕೊಳ್ಳಲು ಪ್ರತಿಬಂಧವಿಲ್ಲ ಸೂರ್ಯಾಸ್ತ ಸಮಯಕ್ಕೆ ಸ್ನಾನ ಮಾಡಬೇಕು ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ರಚಿಸಬೇಕು ದೊರೆತಷ್ಟು ಪೂಜಾ ಸಾಮಗ್ರಿಗಳಿಂದ ಪಂಚಾಮೃತ ಅಭಿಷೇಕದೊಂದಿಗೆ ಷೋಡಶೋಪಚಾರಿಗಳಿಂದ ಆ ಲಿಂಗವನ್ನು ಪೂಜಿಸಬೇಕು ತಮ್ಮ ಬಯಕೆಯನ್ನು ಪೂರೈಸಲು ಬ್ರಹ್ಮಾರ್ಪಣೆ ಮಾಡಿ ಪೂಜೆಯನ್ನು ವಿಸರ್ಜಿಸಬೇಕು ಪೂಜೆಯ ಸಾಂಗತ ಸಿದ್ಧಾರ್ಥವಾಗಿ ಸಿದ್ಧಾರ್ಥವಾಗಿ ಬ್ರಾಹ್ಮಣನಿಗೆ ವಾಯನ ಅಂದರೆ ಬಾಗಿನವನ್ನು ದಕ್ಷಿಣೆಯೊಂದಿಗೆ ದಾನ ಮಾಡಬೇಕು ಶಿವಲಿಂಗಕ್ಕೆ ಸಮರ್ಪಿಸುವ ನೈವೇದ್ಯವನ್ನು ಅರ್ಧ ಸೇರು ಗೋಧಿಯ ಹಿಟ್ಟನ್ನು ಹುರಿದು ಸಾಕಷ್ಟು ತುಪ್ಪ ಸಕ್ಕರೆ ಯಾಲಕ್ಕಿ ಜಾಯಿಕಾಯಿಯನ್ನು ಕೂಡಿಸಿ ಗುಳುಪ್ಪಡಿಯನ್ನು ಮಾಡಬೇಕು ಅದರಲ್ಲಿ ಮೂರು ಭಾಗ ಮಾಡಿ ಮೂರು ಉಂಡೆಗಳನ್ನು ಕಟ್ಟಬೇಕು ಎಲ್ಲವನ್ನೂ ಲಿಂಗಕ್ಕೆ ನೈವೇದ್ಯ ತೋರಿಸಬೇಕು ಪೂಜಾ ಕಥೆಗಳು ಮುಗಿದ ಮೇಲೆ ಒಂದನ್ನು ಆಕಳಿಕೆ ಕೊಡಬೇಕು ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು ಒಂದನ್ನು ತಾನು ಸೇವಿಸಬೇಕು ವ್ರತಸ್ಥನು ಲಿಂಗ ಪ್ರಸಾದವನ್ನು ಹೊರತು ಆಹಾರವನ್ನು ಸೇವಿಸಲಾಗದು ಪೂಜಿಸಿದ ಲಿಂಗವನ್ನು ಹೊಳೆಯಲ್ಲಿ ಇಲ್ಲವೇ ಪವಿತ್ರವಾದ ಜಲಾಶಯದಲ್ಲಿ ಬಿಡಬೇಕು ಇಂತೂ ಹದಿನಾರು ಸೋಮವಾರ ವ್ರತವನ್ನಾಚರಿಸಿ ಹದಿನೇಳನೆಯ ಸೋಮವಾರ ವ್ರತವನ್ನು ಮುಗಿಸಬೇಕು ಅಂದು ಎಂದಿನಂತೆ ಲಿಂಗವನ್ನು ಪೂಜಿಸಿ ವಾಡಿಕೆಯಂತೆ ನೈವೇದ್ಯ ಮಾಡಿ ಒಂದು ಭಾಗವನ್ನು ಗೋವಿಗೆ ಕೊಡಬೇಕು ಉಳಿದುದನ್ನು ಎಲ್ಲರೂ ಸ್ವೀಕರಿಸಬೇಕು ಅಂದು ವ್ರಥಸ್ಥನು ಅಡುಗೆಯನ್ನು ಶಿವಲಿಂಗಕ್ಕೆ ನಿವೇದಿಸಿ ಊಟ ಮಾಡಬೇಕು ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಡಬೇಕು ವ್ರತಿಯು ಸೋಮವಾರದಂದು ಎಲ್ಲ ಬಗೆಯಿಂದಲೂ ಪವಿತ್ರನಾಗಿರಬೇಕು ಮಡಿಯಿಂದ ಇರಬೇಕು ಒಟ್ಟಾರೆ ತ್ರಿಕರಣ ಅಂದರೆ ಮನಸ್ಸು ಮಾತು ಮತ್ತು ಶರೀರಗಳಿಂದ ಶುದ್ಧವಾಗಿರಬೇಕು ಪರಮ ಪವಿತ್ರವಾದ ಶಿವಪಂಚಾಕ್ಷರಿ ಅಂದರೆ ನಮಃ ಮಂತ್ರವನ್ನು ಐದು ಸಾವಿರ ಇಲ್ಲವೇ ಐನೂರು ಕೊನೆಗೆ ನೂರ ಎಂಟು ಸಲವಾದರೂ ಜಪಿಸಬೇಕು ಕಲಿಯುಗದಲ್ಲಿ ಈ ವ್ರತವು ಕಲ್ಪತರುವಾಗಿದೆ ಭಕ್ತಿಯಿಂದ ಈ ವ್ರತವನ್ನು ಆಚರಿಸುವವರು ಕೂಡಲೇ ತಮ್ಮ ಬಯಕೆಯನ್ನು ಪೂರ್ಣ ಮಾಡಿಕೊಂಡಿರುವರು ಈ ವ್ರತಾಚರಣೆಯಿಂದ ವಿದ್ಯಾರ್ಥಿಗಳು ವಿದ್ಯೆಯನ್ನು ಧನಾರ್ಥಿಗಳು ಧನವನ್ನು ಪುತ್ರಾರ್ಥಿಗಳು ಪುತ್ರರನ್ನು ಹೆಂಡತಿ ಇಲ್ಲದವನು ಹೆಂಡತಿಯನ್ನು ಸುಖಾರ್ಥಿಯು ಸುಖವನ್ನು ಹೊಂದುವುದಲ್ಲದೆ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಶಿವಸಾಯುಜ್ಯವನ್ನು ಹೊಂದುವರು ಅಂತೆ ಇದು ವ್ರತಾನಾಂ ಷೋಡಶ ಸೋಮವಾರ ವ್ರತ ಎಲ್ಲ ವ್ರತಗಳಲ್ಲಿ ಉತ್ತಮವಾಗಿದೆ ಈ ವ್ರತದ ಮಹಿಮೆಯನ್ನು ವ್ಯಕ್ತಗೊಳಿಸುವ ಮುಂದಿನ ಕಥೆಗಳನ್ನು ಭಕ್ತಿಪೂರ್ವಕವಾಗಿ ಓದಿ ಕೇಳಿ ತಿಳಿದು ಎಲ್ಲರೂ ತಮ್ಮ ಇಷ್ಟಾರ್ಥಗಳನ್ನು ಪಡೆದು ಸುಖಿಗಳಾಗಬೇಕು ಹದಿನಾರು ಸೋಮವಾರ ವ್ರತಕಥೆ ನೈಮಿಷಾರಣ್ಯವೆಂಬ ಪುಣ್ಯಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಕಾದಿ ಋಷಿಗಳು ಸರ್ವ ಪುರಾಣಗಳನ್ನು ಬಲ್ಲಂಥ ಸೂತನನ್ನು ಕುರಿತು ನಮಸ್ಕರಿಸಿ ಸೂತನೇ ನಿನ್ನಿಂದ ನಾವು ಉತ್ತಮವಾದ ಹಲವಾರು ವ್ರತಗಳನ್ನು ಕೇಳಿದೆವು ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿನ್ನಿಂದ ಕೇಳಲು ನಾವು ಅಪೇಕ್ಷಿಸುವೆವು ಕೃಪೆ ಮಾಡಿ ಹೇಳುವುದಾಗಬೇಕು ಎಂದು ಕೇಳಿದರು ಸೂತ ಪುರಾಣಿಕರು ಎಲೆ ಪುಣ್ಯಭಾಗಿಗಳಾದ ಋಷಿಗಳಿರ ಈಗ ನೀವು ನನ್ನಲ್ಲಿ ಕೇಳಿದ ವಿಷಯವನ್ನೇ ಪೂರ್ವದಲ್ಲಿ ಜಗಜನನಿಯಾದ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನನ್ನು ಕುರಿತು ಕೇಳಿದಳು ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದುದನ್ನೇ ನಿಮಗೆ ಹೇಳುವೆನು ಏಕಮನಸ್ಕರಾಗಿ ಕೇಳಿರಿ ಎಂದನು ಒಂದಾನೊಂದು ಸಮಯದಲ್ಲಿ ರಜತಗಿರಿಯೊಳಗಿನ ಕೈಲಾಸ ಮಂದಿರದಲ್ಲಿ ರತ್ನಮಯ್ಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧಾರಿಯಾದ ಶ್ರೀಮತ್ ಪರಮೇಶ್ವರನು ವಿರಾಜಮಾನನಾಗಿದ್ದನು ಆತನ ವಿಗ್ರಹವು ಕೋಟಿ ಸೂರ್ಯರಿಗೆ ಸಮನಾಗಿ ಉದ್ಭಾಸಿತವಾಗಿತ್ತು ಅವನು ಯೋಗಾಸನದಲ್ಲಿ ಕುಳಿತಿದ್ದನು ಆತನ ಕೈಗಳಲ್ಲಿ ವರಾಭಯ ಮುದ್ರೆಗಳಿದ್ದವು ಮುಖಮಂಡಲವು ಮುಗುಳು ನಗೆಯಿಂದ ತುಂಬಿ ಬ್ರಹ್ಮ ತೇಜಸ್ಸಿನಿಂದ ಮಿನುಗುತ್ತಿತ್ತು ಮೈ ಮೇಲೆ ಶ್ರೇಷ್ಠವಾದ ವ್ಯಾಘ್ರಾಂಬರವು ಅಂದರೆ ಹುಲಿದೊಗಲು ಶೋಭಿಸುತ್ತಲಿತ್ತು ವಸ್ತುತಃ ಪಾರ್ವತಿ ಪತಿಯಾದ ಭಗವಾನ್ ಪರಮೇಶ್ವರನು ಪರಮ ಸುಂದರನು ಎಲ್ಲ ಕಾರ್ಯ ಬಾಹುಲ್ಯದಿಂದ ನಿವೃತ್ತನಾಗಿ ಸ್ವಚಿತ್ತದಿಂದ ಏಕಾಂತದಲ್ಲಿ ಕುಳಿತು ಪತಿಯನ್ನು ಕುರಿತು ಪಾರ್ವತಿಯು ಹೇ ಜಗನ್ನಾಥ ನಾನು ನಿನ್ನಿಂದ ಎಲ್ಲ ಉತ್ತಮೋತ್ತಮವಾದ ಆಗಮಗಳನ್ನು ನೀತಿಶಾಸ್ತ್ರ ಯೋಗಶಾಸ್ತ್ರ ಸಿದ್ಧೇಶಾಸ್ತ್ರ ತಂತ್ರಶಾಸ್ತ್ರ ಭಕ್ತಿಶಾಸ್ತ್ರ ಇದೇ ಮೊದಲಾದ ಶಾಸ್ತ್ರಗಳನ್ನು ಸಮಸ್ತ ದೇವಿಯರ ಚರಿತ್ರೆಗಳನ್ನು ಕೇಳಿದೆನು ಇಷ್ಟಾರ್ಥಗಳನ್ನು ಪೂರೈಸುವ ಅದೆಷ್ಟೋ ವ್ರತಗಳನ್ನಾದರೂ ಕೇಳಿರುವೆನು ಈಗ ಎಲ್ಲ ಧರ್ಮ ಕಾಲ ಅವಸ್ಥೆಗಳಲ್ಲಿರುವ ಎಲ್ಲರಿಗೂ ಅಲ್ಪ ಪ್ರಯಾಸದಿಂದ ಮಹಾಫಲವನ್ನು ಕೂಡಲೇ ನಿಶ್ಚಿತವಾಗಿ ಕೊಡುವಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನೀನು ಪ್ರಸನ್ನನಾಗಿದ್ದ ಪಕ್ಷಕ್ಕೆ ನನಗಾಗಿ ಹೇಳುವ ಕೃಪೆಯಾಗಬೇಕು ಎಂದು ಕೈ ಮುಗಿದು ವಿನೀತಳಾಗಿ ಪ್ರಾರ್ಥಿಸಿದಳು ಅದಕ್ಕೆ ಶಂಕರನು ಮೊಗುಳು ನಗೆಯನ್ನು ಸೂಸುತ್ತ ಪ್ರಸನ್ನ ಚಿತ್ತನಾಗಿ ಪ್ರಿಯೇ ಹಿಮನಗ ಜಾತೆ ಪಾರ್ವತಿ ನೀನು ನನ್ನ ಮುದ್ದು ಮಡದಿ ನನ್ನ ಪೂರ್ಣ ಪ್ರೇಮದ ಕೃಪೆಗೆ ಪಾತ್ರಳು ನಿನ್ನ ಪ್ರಶ್ನೆಗೆ ಉತ್ತರ ಹೇಳದಿರುವೆನೆ ಅಲ್ಲದೆ ನೀನು ಬಯಸುವ ಸಂಗತಿಯು ಲೋಕಹಿತಾರ್ಥವಾದುದು ಎಂದು ಹತ್ತಿರ ಕರೆದು ಮೈದಡವಿ ಎಡ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೇಳತೊಡಗಿದನು ಪ್ರಾಣಪ್ರಿಯೆ ಪಾರ್ವತಿ ನಿನಗೆ ಅತ್ಯಂತ ಗೋಪ್ಯವಾದುದಾದರೂ ನಿನ್ನ ಮತ್ತು ಲೋಕಹಿತಾರ್ಥವಾಗಿ ನಿನ್ನ ಬಯಕೆಗೆ ತಕ್ಕಂತೆ ಒಂದು ಶ್ರೇಷ್ಠವಾದ ಉತ್ತಮ ವ್ರತವನ್ನು ಹೇಳುವೆನು ನೀನು ಪೂರ್ಣ ಜಿಜ್ಞಾಸೆಯಿಂದ ಪ್ರಶ್ನಿಸಿದ ಮೂಲಕ ಓಂ ಮನದಿಂದ ಕೇಳು ಎಂದು ಹೇಳುವ ಅಗತ್ಯವಿಲ್ಲ ನಾನು ಹೇಳುವ ವ್ರತವು ನಕ್ಷತ್ರಗಳಲ್ಲಿ ಚಂದ್ರ ಮನು ಗ್ರಹಗಳಲ್ಲಿ ಸೂರ್ಯನು ನದಿಗಳಲ್ಲಿ ಗಂಗೆಯು ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಶ್ರೇಷ್ಠವೋ ಹಾಗೆ ಶ್ರೇಷ್ಠವೋ ಸ್ವಾರಸ್ಯಪೂರ್ಣವೂ ಆಗಿದೆ ನಾನು ಪೂರ್ವದಲ್ಲಿ ಪುರಾಣ ಚರಿತ್ರ ವ್ರತವನ್ನು ಕಂಡಿರುವಂತೆ ಹೇಳುವೆ ನಾನು ಹೇಳುವ ವ್ರತಕ್ಕೆ ಷೋಡಶೇಂದು ವಾಸರ ವ್ರತ ಅಥವಾ ಹದಿನಾರು ಸೋಮವಾರಗಳ ವ್ರತ ಎಂದು ಹೆಸರು ಈ ವ್ರತದ ಲೋಕೋತ್ತರವಾದ ಮಹತ್ವವನ್ನು ಎಷ್ಟೆಂದು ಹೇಳಲಿ ಭಕ್ತಿಪೂರ್ವಕವಾಗಿ ಏಕಾಗ್ರಮನದಿಂದ ಈ ವ್ರತವನ್ನು ಆಚರಿಸುವುದರಿಂದ ಅವರವರ ಮನೋಬಯಕೆಗಳು ಕ್ಷಿಪ್ರದಲ್ಲಿಯೇ ಕೈಗೂಡುವುವು ದರಿದ್ರನು ಧನವಂತನಾಗುವನು ಕನ್ನಿಯರು ಬಯಸಿದ ಪತಿಯನ್ನು ಹೊಂದುವರು ಅಲ್ಲದೆ ಪತಿಯ ಮರಣವನ್ನು ಕೂಡ ತಪ್ಪಿಸಬಲ್ಲುದು ಬಂಜೆಯರು ಸುಪುತ್ರವತಿಯಾಗುವರು ರೋಗಿಗಳು ದೃಢಕಾಯರಾಗುವರು ಒದಗಬಹುದಾದ ಸಂಕಟಗಳು ದೂರವಾಗುವುವು ಅಗಲಿದವರು ಕೂಡುವರು ವ್ರತಸ್ಥರಿಗೆ ದೊರಕುವಷ್ಟು ಪುಣ್ಯವು ನೋಡುವವರಿಗೂ ಕೇಳುವವರಿಗೂ ದೊರಕುವುದು ವ್ರತಭಂಗ ಮಾಡುವವರು ವ್ರತವನ್ನು ಹೀಗಳೆಯುವವರು ಹಲವು ವಿಧದ ಮಹಾಸಂಕಟಗಳಿಗೆ ಒಳಗಾಗುವರು ಪಾರ್ವತಿಯು ದೇವ ಈ ವ್ರತವನ್ನು ಯಾವಾಗ ಹೇಗೆ ಆಚರಿಸಬೇಕೆಂಬುದನ್ನು ಸವಿಸ್ತಾರವಾಗಿ ಕೇಳಲು ಬಯಸುವೆ ಎಂದು ಪ್ರಾರ್ಥಿಸಲು ಶಂಕರ ಹೇ ಶಿವೇ ಶಂಕರಿ ಈ ವ್ರತವನ್ನು ಬೇಕಾದಾಗ ಇಷ್ಟಾರ್ಥವನ್ನು ಹೊಂದಬೇಕೆಂದು ಬಯಸಿದಾಗ ಆರಂಭಿಸಬಹುದು ಕಾಲ ನಿಯಮವೇನೂ ಇಲ್ಲ ಆದರೆ ಚಾತುರ್ಮಾಸ್ಯವೆಂದೆನಿಸುವ ಅಂದರೆ ಆಷಾಢ ಶುದ್ಧ ಪೌರ್ಣಿಮೆಯಿಂದ ಕಾರ್ತಿಕ ಶುದ್ಧ ಪೌರ್ಣಿಮೆಯವರೆಗೆ ನಾಲ್ಕು ತಿಂಗಳಲ್ಲಿ ಬರುವ ಹದಿನಾರು ಸೋಮವಾರ ಈ ವ್ರತವನ್ನು ಪಾಲಿಸಬೇಕು ಸೋಮವಾರದ ದಿನ ಉಪವಾಸವಿರಬೇಕು ಮುಂಜಾವಿನಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಬೇಕು ಮತ್ತೆ ಸಂಜೆಯಾಗುವ ವೇಳೆಗೆ ಮೊದಲೇ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು ಮಡಿಯಿಂದಲೇ ಹುತ್ತದ ಮಣ್ಣಿನಿಂದ ಶಂಭುಲಿಂಗವನ್ನು ಮಾಡಿಕೊಳ್ಳಬೇಕು ಅನುಕೂಲವಿದ್ದವರು ಬೆಳ್ಳಿ ಹಿತ್ತಾಳಿಯ ಲಿಂಗಗಳನ್ನು ಉಪಯೋಗಿಸಬಹುದು ಬಿಲ್ವ ಪತ್ರೆ ಪುಷ್ಪ ಧೂಪ ದೀಪ ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಷೋಡಶೋಪಚಾರ್ಯಗಳಿಂದ ಪೂಜಿಸಬೇಕು ಪಂಚಾಮೃತದ ಅಭಿಷೇಕ ಮಾಡಬೇಕು ಅನಂತರ ಅದರಲ್ಲಿ ಮೂರು ಭಾಗ ಮಾಡಿ ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು ಇನ್ನೊಂದನ್ನು ಆಕಳಿಗೆ ಕೊಡಬೇಕು ಮೂರನೆಯ ಭಾಗವನ್ನು ವೃದ್ಧಸ್ಥರು ಸ್ವೀಕರಿಸಬೇಕು ಅಂದು ಉಪ್ಪನ್ನು ಮುಟ್ಟಕೂಡದು ಇದೇ ವಿಧವಾಗಿ ಪರಮಭಕ್ತಿಯಿಂದಲೂ ಮನದಿಂದಲೂ ಹದಿನಾರು ಸೋಮವಾರಗಳನ್ನು ಪಾಲಿಸಬೇಕು ಅಂದು ಐದು ಸೇರು ಗೋಧಿಯ ಹಿಟ್ಟನ್ನು ತಕ್ಕಷ್ಟು ಬೆಲ್ಲ ತುಪ್ಪಗಳನ್ನು ಕೂಡಿಸಬೇಕು ಎಂದಿನಂತೆ ಎಲ್ಲವನ್ನೂ ಲಿಂಗಕ್ಕೆ ನಿವೇದಿಸಬೇಕು ಬಳಿಕ ಮೂರು ಭಾಗ ಮಾಡಿ ಈ ಮೊದಲು ಹೇಳಿರುವಂತೆ ವಿನಿಯೋಗಿಸಬೇಕು ಪೂಜಿಸಿದ ಲಿಂಗಗಳನ್ನು ಆಗಾಗ ಇಲ್ಲವೇ ಒಟ್ಟಾಗಿ ಕೂಡಿಸಿ ಹೊಳೆಯಲ್ಲಿ ಇಲ್ಲವೇ ಪವಿತ್ರ ಜಲದಲ್ಲಿ ವಿಸರ್ಜಿಸಬೇಕು ಇದೇ ಈ ವ್ರತದ ವಿಧಾನವು ಕೊನೆಯ ಸೋಮವಾರದಂದು ಅಡುಗೆಯನ್ನು ಲಿಂಗಕ್ಕೆ ನಿವೇದಿಸಿ ತಾನು ಉಣಬೇಕು ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಡಬೇಕು ಪಾರ್ವತಿ ಶಂಭು ಈ ವ್ರತದ ಕಾಲ ಮತ್ತು ವಿಧಾನಗಳು ತಿಳಿದವು ಇನ್ನು ವ್ರತವನ್ನು ಯಾರು ಯಾರು ಮಾಡಿ ಯಾವ ಯಾವ ಫಲಗಳನ್ನು ಹೊಂದಿರುವರೆಂಬುದನ್ನು ಹೇಳುವುದಾಗಬೇಕು ಸೂತನು ಋಷಿಗಳಿರ ಪಾರ್ವತಿಯ ಈ ಪ್ರಶ್ನೆಯನ್ನು ಕೇಳಿ ಶಂಭುವು ನಸುನಕ್ಕು ಮುಂದಿನ ಕಥೆಗಳನ್ನು ಹೇಳತೊಡಗಿದನು ಅವನ್ನು ನೀವು ಒಮ್ಮನದಿಂದ ಲಾಲಿಸಬೇಕು ಇಚ್ಛಿತ ಪತಿಯನ್ನು ಅಗಲಿದ ಮಗುವನ್ನು ಪಡೆದುದು ಶಂಕರನು ಪಾರ್ವತಿಯೇ ಹದಿನಾರು ಸೋಮವಾರ ವ್ರತದ ಮಹಾತ್ಮ್ಯ ಕಾಲ ವಿಧಿಗಳ ಬಗ್ಗೆ ನಾನು ಈವರೆಗೂ ಹೇಳಿ ಸಂಗತಿಯನ್ನು ತೀರಾ ಅರಿಯದವಳಂತೆ ಕೇಳಿದೆ ಈಗ ಆಚರಿಸಿದವರಾರು ಅವರು ಪಡೆದ ಫಲಗಳೇನು ಎಂದು ಪ್ರಶ್ನಿಸಿರುವೆ ಇದನ್ನು ಕಂಡು ನನಗೆ ನಗು ಬರುತ್ತದೆ ದೇವ ಲೀಲಾಚರಣನೆ ನಿನಗೆ ನಗು ಬರಲು ನನ್ನ ಪ್ರಶ್ನೆಯಲ್ಲಿ ಅಂಥ ವಿಚಿತ್ರವೇನಿದೆ ಶಂಕರನು ಅಲ್ಲಾ ಹುಚ್ಚಿ ವಿಚಿತ್ರವೇನೆಂದು ಕೇಳುವೆಯ ಇದಕ್ಕಿಂತಲೂ ಹೆಚ್ಚಿನ ವಿಚಿತ್ರವು ಇನ್ನಾವುದು ನೀನು ನನ್ನನ್ನು ಪತಿಯನ್ನಾಗಿ ಇದೇ ವ್ರತವನ್ನು ಆಚರಿಸಿ ಪಡೆದುಕೊಂಡೆ ಈಗ ಮತ್ತೆ ಅರಿಯದವಳಂತೆ ಕೇಳುವೆಯಲ್ಲ ಪಾರ್ವತಿ ವಿರೂಪಾಕ್ಷನೇ ನಿನ್ನನ್ನೇ ಪತಿಯನ್ನಾಗಿ ಪಡೆಯಲು ನಾನು ತಪಾಚರಣೆಯಲ್ಲಿರುವಾಗ ನೀನು ವಟುವೇಷದಿಂದ ಪ್ರಕಟಿಸಿ ಉಪದೇಶಿಸಿದೆ ಅದರಂತೆ ವ್ರತವನ್ನು ಕೈಗೊಂಡು ನಿನ್ನನ್ನು ಪಡೆದೆನೆಂಬುದು ನಿಜವು ಆದರೆ ಆಗಿನ ಉಪದೇಶವು ನಿನ್ನ ಅಪರೋಕ್ಷದಿಂದ ಆದುದು ಈಗ ಪ್ರತ್ಯಕ್ಷವಾಗಿ ನಿನ್ನ ಮುಖದಿಂದ ನನ್ನ ಪರಿಣಯದ ವೃತ್ತಾಂತವನ್ನು ಕೇಳುವ ಉತ್ಕಟವಾದ ಬಯಕೆ ಉಂಟಾಗಿದೆ ಅಲ್ಲದೆ ಈ ವ್ರತೋಪದೇಶಕ್ಕೆ ಅಧಿಕಾರಿಯಾದವನೂ ನೀನು ನನ್ನ ಬಯಕೆಯನ್ನೂ ಲೋಕಹಿತವನ್ನೂ ನೆನೆದು ಹೇಳುವುದಾಗಬೇಕು ನಾನು ಮಾಡಿದ ವ್ರತವನ್ನು ನಿನ್ನ ಮುಖದಿಂದ ಕೇಳುವುದು ನನಗೆ ಅತ್ಯಾನಂದದ ಸಂಗತಿಯಾಗಿದೆ ಎಂದು ಪ್ರಾರ್ಥಿಸಿದಳು ಶಂಕರನು ಶಿವೇ ವಿಷ್ಣುವನ್ನೊಲ್ಲದೆ ನಾನೇ ಅಂದರೆ ಶಿವನೇ ಪತಿಯಾಗಬೇಕೆಂದು ನೀನು ಘೋರಾರಣ್ಯದಲ್ಲಿ ಉಗ್ರವಾದ ತಪವನ್ನು ಆರಂಭಿಸಿದೆ ಅದನ್ನು ತಿಳಿದು ಸಪ್ತರ್ಷಿಗಳು ನನ್ನೆಡೆಗೆ ಬಂದರು ನಗಜಾತೆಯ ಮೇಲೆ ಅನುಗ್ರಹ ಮಾಡು ಅವಳ ಉಗ್ರ ತಪಾಚರಣೆಯನ್ನು ನೋಡಲಾಗದೆ ಎಂದು ಬೇಡಿಕೊಂಡರು ಅವರ ವಿನಂತಿಯಿಂದ ಸಂತುಷ್ಟನಾದ ನಾನು ತಥಾಸ್ತು ಎಂದು ನಿನ್ನ ಮನಸ್ಸಿನ ದೃಢತೆಯನ್ನು ಪರೀಕ್ಷಿಸಲು ವಟುವೇಷಧಾರಿಯಾಗಿ ನಿನ್ನೆಡೆಗೆ ಬಂದೆ ಮತ್ತು ನಿನ್ನನ್ನು ಕುರಿತು ಗಿರಿರಾಜನಂದಿನಿ ಅದೇಕೆ ತಪಸ್ಸಿನ ಕಷ್ಟಕ್ಕೆ ಗುರಿಯಾಗಿ ಬಳಲುವೆ ಶಂಕರನಿಗೂ ನಿನಗೂ ಸಮಾನ ಅವನು ಸ್ಮಶಾನವಾಸಿ ನೀನು ಅರಮನೆಯವಾಸಿ ಅವನು ವಿಷಕಂಠ ನೀನು ಕೋಕಿಲಕಂಠೆ ಅವನು ಸರ್ಪಭೂಷಣ ನೀನು ಅಂಜುಗೂಳಿ ನೀನು ಕೋಮಲೆ ಅವನು ಒರಟ ನೀನು ಪೀತಾಂಬರಧಾರಿ ಅವನು ಚರ್ಮವನ್ನು ಹೊದೆದವ ಇಂಥ ಬೆರಕೆ ಸಲ್ಲುವುದೇ ವೈವಾಹಿಕ ಸೌಕರ್ಯಕ್ಕೆ ಸಮಾನತೆ ಅಗತ್ಯ ನೀನು ವಿಷ್ಣುವನ್ನು ಮದುವೆಯಾಗು ವೈಕುಂಠದ ಭಾಗ್ಯವೇ ನಿನ್ನದಾಗುವುದು ಸುಖ ಸಾಮ್ರಾಜ್ಯದಲ್ಲಿ ಲೋಲಾಡುವಿಯಂತೆ ಎಂದು ಹೇಳಿದೆ ಅದಕ್ಕಾಗಿ ಗಿರಿಜೆಯು ಕೋಪತಾಳಿ ಕಣ್ಣು ಕೆಂಪಗೆ ಉರಿದೆದ್ದು ಶಿವ ನಿಂದನೆಯನ್ನು ಕೇಳುವುದು ಮಹಾಪಾಪವೆಂದು ನುಡಿದು ಕೇಳಲಾರದೆ ಕಿವಿಯಲ್ಲಿ ಬೆರಳಿಟ್ಟುಕೊಂಡು ನನ್ನ ಮುಖವನ್ನು ನೋಡಲಾರದೆ ತಿರುಕಿ ಕುಳಿತು ಶಿವ ಸಂಪಾದನೆಯಲ್ಲಿ ನನ್ನ ಆತ್ಮಾರ್ಪಣೆಯಾದರೂ ಒಳಿತು ಬೇರೊಬ್ಬನನ್ನು ವರಿಸಲಾರೆ ಕಣ್ಣೆತ್ತಿ ನೋಡಲಾರೆ ಎಂದು ದೃಢ ನಿಶ್ಚಯವನ್ನು ಪ್ರಕಟಿಸಿದಳು ಆಗ ನಾನು ಶೂಲಧರ ಜಟಾಜೂಟ ಚಂದ್ರಮೌಲಿ ಸರ್ವಾಭರಣಭೂಷಿತ ಕೋಟಿ ಸೂರ್ಯಪ್ರಕಾಶ ಮಾಂಗಲ್ಯಧಾಮನಾದ ನನ್ನ ನಿಜರೂಪವನ್ನು ತೋರಿಸಿದೆ ಹಿಮಧಾಮಕ್ಕೆ ಹೋಗಿ ಹದಿನಾರು ಸೋಮವಾರದ ವ್ರತವನ್ನು ಕೈಗೊಳ್ಳಲು ಹೇಳಿದೆ ಪೂಜೆ ಮೊದಲಾದ ಎಲ್ಲ ವಿಧಾನಗಳನ್ನು ತಿಳಿಸಿದೆ ಅದರಿಂದ ನಿನ್ನ ಬಯಕೆಯು ನಿಶ್ಚಿತವಾಗಿ ಕೈಗೂಡುವುದೆಂದು ಆಶ್ವಾದಿಸಿದೆ ಅದರಂತೆ ಗಿರಿಜೆಯು ತಂದೆಯ ಮನೆಗೆ ಹೋಗಿ ವ್ರತವನ್ನು ಆಚರಿಸಿದೆ ಅದರಿಂದ ನನ್ನ ತಾತನ ಮನಸ್ಸು ನಿನಗೆ ಅನುಕೂಲವಾಗಿ ಪರಿವರ್ತಿಸಿತು ಅನಂತರ ನಿನ್ನ ತಾತನು ಒಳ್ಳೆ ಸಂತೋಷದಿಂದ ನಿನ್ನನ್ನು ನನಗೆ ಧಾರೆ ಎರೆದುಕೊಟ್ಟನು ಹಿಮನಗರದಲ್ಲಿ ಸಮಸ್ತ ವೈಭವದೊಂದಿಗೆ ಸಕಲ ಸುರ ನರ ಗಂಧರ್ವರ ಸಮುದಾಯದಲ್ಲಿ ಗಿರಿಜಾಶಂಕರ ಲಗ್ನ ಸಮಾರಂಭವು ಆತ್ಮಾನಂದದಿಂದ ನೆರವೇರಿತು ಸರ್ವರೂ ಸುಮುಹೂರ್ತೆ ಸಾವಧಾನ ಎಂದು ಅಕ್ಷತಾರೋಹಣ ಮಾಡಿದರು ಸರ್ವಮಂಗಳೇ ಪಾರ್ವತಿ ನಿನ್ನೊಡನೆ ಕೋಪಿಸಿಕೊಂಡು ಬಹುದಿನಗಳಿಂದ ಅಗಲಿ ಹೋದ ನಿನ್ನ ಪ್ರಿಯ ಪುತ್ರನಾದ ಷಣ್ಮುಖನನ್ನು ನೀನು ಇದೇ ವ್ರತಾಚರಣೆಯಿಂದ ಪಡೆದುಕೊಂಡು ಆನಂದಿತಳಾದೆಯಲ್ಲವೇ ಸ್ಮರಿಸು ಪಾರ್ವತಿ ನಾಥ ನಾನು ಮಾಡಿದ ವ್ರತವನ್ನು ಅದರಿಂದ ಪೂರೈಸಿಕೊಂಡ ಇಷ್ಟಾರ್ಥವನ್ನು ಪ್ರಾಣನಾಥನಾದ ನಿನ್ನ ಮುಖದಿಂದ ಕೇಳಿ ಸಂತುಷ್ಟ ಮನಸ್ಕಲಾದೆನು ನನ್ನಂತೆ ಈ ನಿನ್ನ ಮಹಾ ಮಹಾತ್ಮ್ಯದ ವ್ರತವನ್ನು ಮತ್ತೆ ಅದಾರು ಆಚರಿಸಿದರು ಅದರಿಂದ ಅವರಿಗೆ ದೊರೆತ ಇಷ್ಟ ಅರ್ಥಗಳೇನು ಎಂಬುದನ್ನು ಕೇಳಲು ಇಚ್ಛಿಸುವೆ ಪೂರೈಸುವ ಕೃಪೆಯಾಗಬೇಕು ಮೃತಪತಿಯನ್ನು ಮರಳಿ ಪಡೆದುದು ಪರಮೇಶ್ವರನು ಹೇಳುತ್ತಾನೆ ಗಿರಿನಂದಿನಿಯೇ ಕೇಳು ಪುಣ್ಯಭೂಮಿಯಾದ ಭರತಖಂಡದೊಳಗಿನ ಖಂಡದೊಳಗಿನ ಆರ್ಯಾವರ್ತವೆಂಬ ಪ್ರದೇಶವನ್ನು ಪುಣ್ಯ ಶ್ಲೋಕನಾದ ಚಿತ್ರವರ್ಮನೆಂಬ ರಾಜನು ಆಳುತ್ತಿದ್ದನು ಅವನಿಗೆ ಅನೇಕ ಜನ ಗಂಡು ಮಕ್ಕಳಿದ್ದರು ಆದರೂ ಹೆಣ್ಣು ಮಕ್ಕಳನ್ನು ಬಯಸಿ ಅವನು ಅಂದರೆ ಪಾರ್ವತಿ ನಿನ್ನ ಉಪಾಸನೆ ಮಾಡಿದನು ಅದರ ಫಲವಾಗಿ ನಿನ್ನಿಂದ ಒಂದು ಹೆಣ್ಣು ಮಗುವನ್ನು ಪಡೆದನು ಅದು ಎಲ್ಲಾ ಶುಭ ಲಕ್ಷಣಗಳಿಂದ ಕೂಡಿತ್ತು ಆದರೆ ಅವಳು ತನ್ನ ಹದಿನಾಲ್ಕನೆಯ ವರ್ಷಕ್ಕೆ ವಿಧವೆಯಾಗುವಳೆಂದು ಜ್ಯೋತಿರ್ವಿದ್ಯಾಧರನು ತಿಳಿಸಿದನು ಆ ಮಾತು ಕೇಳಿದ ರಾಜನು ದುಃಖಾತಿರೇಕದಿಂದ ನೆಲಕ್ಕೆ ಬಿದ್ದು ಶೋಕಿಸತೊಡಗಿದನು ಆಗ ಆ ಜ್ಯೋತಿಷಿಯು ಅರಸನೆ ಶೋಕಿಸದಿರು ನಿನ್ನ ಮಗಳು ಶಿವನ ಕೃಪೆಗೆ ಪಾತ್ರಳಾಗಿ ಸಾವಿತ್ರಿಯಂತೆ ಮರಳಿ ಪತಿಯ ಪ್ರಾಣವನ್ನು ಪಡೆದು ನಿತ್ಯ ಸುಮಂಗಲಿಯಾಗುವಳು ಎಂದು ಹೇಳಿದನು ರಾಜನ ಮಗಳು ಸೀಮಂತಿನಿಯು ದಿನದಿನಕ್ಕೆ ಚಂದ್ರನೋಪಾದಿಯಲ್ಲಿ ಷೋಡಶ ಕಲೆಗಳಿಂದ ಸಂಯುಕ್ತಳಾಗಿ ಯೌವನ ಪಥದಲ್ಲಿ ಕಾಲಿಟ್ಟು ಅವಳು ಜಗನ್ಮೋಹಿನಿಯಾದ ಸುಂದರಿ ಅವಳು ಪ್ರಾಪ್ತ ವಯಸ್ಕಳಾದುದನ್ನು ಕಂಡು ಚಿತ್ರವರ್ಮನು ನಿಷಧ ದೇಶದ ಅರಸು ಮಗನಾದ ಚಂದ್ರಾಂಗದನಿಗೆ ಕೊಟ್ಟು ಲಗ್ನ ಮಾಡಿದನು ಅಳಿಯನನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡು ಸಂತಸದಿಂದ ಕಾಲ ಕಳೆಯುತ್ತಿದ್ದನು ಅಳಿಯ ಮತ್ತು ಮಗಳು ಪ್ರೇಮದಿಂದ ಅನ್ಯೋನ್ಯರಾಗಿದ್ದರು ಹೀಗಿರುತ್ತಿರಲು ಒಂದು ದಿನ ಚಂದ್ರಾಂಗದನು ಜಲಕ್ರೀಡೆಗಾಗಿ ಯಮುನಾ ನದಿಗೆ ಹೋದನು ಅಲ್ಲಿ ಆಟವಾಡುತ್ತಿರುವಾಗ ದೈವ ದುರ್ವಿಪಾಕದಿಂದ ತಿರುಗುಣಿ ಮಡುವಿಗೆ ಬಿದ್ದು ಮುಳುಗಿದನು ನದಿಯ ತೀರದಲ್ಲಿರುವವರೆಲ್ಲ ಹಾಹಾಕಾರ ಮಾಡಿದರೂ ಅಂಬಿಗರು ಬೇಕಾದಷ್ಟು ಪ್ರಯತ್ನಿಸಿದರೂ ಚಂದ್ರಾಂಗದನು ದೊರಕಲಿಲ್ಲ ಈ ವೃತ್ತಾಂತವನ್ನು ತಿಳಿದು ಚಿತ್ರವರ್ಮನು ಎದೆ ಎದೆ ಬಡಿದುಕೊಂಡು ಶೋಕದಿಂದ ನೆಲಕ್ಕೆ ಬಿದ್ದನು ಸೀಮಂತಿನಿ ಶೋಕಾತಿಶಯದಿಂದ ಸಹಗಮನಕ್ಕೆ ಸನ್ನದ್ಧಳಾದಳು ಹಿರಿಯರೆಲ್ಲರೂ ಅವಳನ್ನು ಸಾಂತ್ವನಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದರು ಆದರೂ ಅವಳು ಕೇಳದಾದಳು ಆಗ ಯಜ್ಞವಲ್ಕ ಮಹರ್ಷಿಯ ಪತ್ನಿಯಾದ ಮೈತ್ರಿಯು ಬಂದು ಮಗಳೇ ದುಃಖ ಪಡಬೇಡ ಸತ್ಕರ್ಮದಿಂದ ದುರದೃಷ್ಟವೂ ದೂರವಾಗುವುದು ನಿನಗೆ ಮುತ್ತೈದೇತನವು ಸ್ಥಿರವಾಗುವಂತೆ ಒಂದು ವ್ರತವನ್ನು ಬೋಧಿಸುವೆನು ಅದರಿಂದ ಪತಿಯು ಮರಳಿ ಪ್ರಾಣ ಪಡೆದು ಬರುವನು ಎಂದು ಹೇಳಿದಳು ಅಲ್ಲದೆ ಹದಿನಾರು ಸೋಮವಾರ ವ್ರತವನ್ನು ವಿಧಿಯೊಂದಿಗೆ ಬೋಧಿಸಿದಳು ಸೀಮಂತಿನಿಯು ಮೈತ್ರೇಯ ಉಪದೇಶದಂತೆ ಭಕ್ತಿಪೂರ್ವಕವಾಗಿ ವ್ರತವನ್ನು ಕೈಗೊಂಡಳು ಅದರಿಂದ ಪಾತಾಳ ಲೋಕವನ್ನು ಸೇರಿದ ಚಂದ್ರಾಂಗದನಿಗೆ ಅಲ್ಲಿನ ನಾಗರಾಜನು ಅಮೂಲ್ಯ ರತ್ನಾಭರಣಗಳನ್ನು ಕೊಟ್ಟು ಅವನನ್ನು ಭೂಲೋಕಕ್ಕೆ ಒಯ್ದು ಮುಟ್ಟಿಸುವಂತೆ ಸರ್ಪಗಳಿಗೆ ಅಪ್ಪಣೆಯನ್ನಿತ್ತು ಕಳುಹಿಸಿದನು ವ್ರತವು ಮುಗಿಯುವುದರೊಳಗಾಗಿ ಚಂದ್ರಾಂಗದನು ಬಂದು ಪತ್ನಿಯೊಡನೆ ಕೂಡಿದನು ಎಲ್ಲರಿಗೂ ಆನಂದವಾಯಿತು ಇಂತು ಸೀಮಂತಿನಿಯು ವ್ರತದ ಪ್ರಭಾವದಿಂದ ಲೋಕಾಂತರಕ್ಕೆ ತೆರಳಿದ ಪತಿಯನ್ನು ಮರಳಿ ಪಡೆದಳು ಕಾಲ ಮೃತ್ಯುವಿನ ಪರಿಹಾರ ಪುತ್ರ ಪ್ರಾಪ್ತಿ ಶಂಕರನು ಪಾರ್ವತಿಯನ್ನು ಕುರಿತು ಅಗಜೆ ಈ ವ್ರತದ ಪ್ರಭಾವದಿಂದ ಕಾಲ ಮೃತ್ಯುವನ್ನು ತಪ್ಪಿಸಿಕೊಂಡ ಕಥೆಯೊಂದನ್ನು ಹೇಳುವೆ ಕೇಳು ಪೂರ್ವದಲ್ಲಿ ತಪೋಧನನಾದ ಮೃಕಂಡನೆಂಬ ಒಬ್ಬ ಋಷಿ ಇದ್ದನು ಅವನಿಗೆ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲದವರಿಗೆ ಸದ್ಗತಿ ದೊರೆಯದೆಂತಲೂ ಮಕ್ಕಳಿಲ್ಲದ ಬಾಳು ವ್ಯರ್ಥವೆಂತಲೂ ಬಗೆದು ಆ ಋಷಿಯು ತಪಸ್ಸು ಮಾಡಿ ಶಿವನನ್ನು ಓಲಿಸಿಕೊಂಡನು ಆಗ ಶಿವನು ಪ್ರಕಟಗೊಂಡು ಹದಿನಾರು ವರ್ಷದ ಆಯುಷ್ಯವುಳ್ಳ ಉತ್ತಮ ಮಗನು ಬೇಕೋ ನೂರು ವರ್ಷ ಬಾಳುವ ಅಧಮ ಮಗನು ಬೇಕೋ ಎಂದು ಕೇಳಿದನು ಋಷಿಯು ಹದಿನಾರೇ ವರ್ಷದ ಆಯುಷಿಯಾದರೂ ಉತ್ತಮ ಮಗನು ಬೇಕೆಂದು ಬೇಡಿದನು ಅದರಂತೆ ಶಿವನ ಅನುಗ್ರಹದಿಂದ ಮಾರ್ಕಂಡಯ್ಯನೆಂಬ ಮಗನನ್ನು ಪಡೆದು ಸುಖಿಯಾಗಿದ್ದನು ಆಯುಷ್ಯಾವಧಿಯು ಮುಗಿಯುತ್ತಾ ಬರಲು ಮೃಕಂಡು ಋಷಿಯ ಉಪದೇಶದಿಂದ ಮಾರ್ಕಂಡೀಯನು ಹದಿನಾರು ಸೋಮವಾರಗಳ ವ್ರತಾಚರಣೆಯನ್ನು ಕೈಗೊಂಡನು ವಿದ್ಯುಕ್ತವಾಗಿ ಆಚರಿಸಿ ಶಿವನ ಕೃಪೆಯಿಂದ ಚಿರಂಜೀವಿತ್ವವನ್ನು ಪಡೆದು ತಂದೆ ತಾಯಿಗಳನ್ನು ಉದ್ಧರಿಸಿದನು ಪ್ರಿಯೆ ರಾಜನ ತಮ್ಮನಾದ ಪ್ರಸೀನನನ್ನು ಕೊಲ್ಲಿಸಿ ಸ್ಯಮಂತ ಕಮಣಿಯನ್ನು ಅಪಹರಿಸಿದ ಆರೋಪವು ಕೃಷ್ಣನಿಗೆ ಉಂಟಾಗಿತ್ತಷ್ಟೇ ಅದರ ನಿವಾರಣೆಗಾಗಿ ಕೃಷ್ಣನು ವನವನ್ನು ಸೇರಿ ಮಹಾಬಲಾಢ್ಯನಾದ ಜಾಂಬವಂತನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿದನು ಕೃಷ್ಣನ ಅಪರಿಮಿತ ಸಾಮರ್ಥ್ಯಕ್ಕೆ ಮೆಚ್ಚಿ ಜಾಂಬವಂತನು ವಿದ್ಯುಕ್ತವಾಗಿ ತನ್ನ ಮಗಳನ್ನು ಅರ್ಪಿಸಿದನಲ್ಲದೆ ವರದಕ್ಷಿಣೆಗಾಗಿ ಸೆಮಂತಕ ಮಣಿಯನ್ನು ಕೊಟ್ಟನು ಈ ಜಾಂಬವತಿಯು ಕೃಷ್ಣನ ಅಷ್ಟ ನಾಯಕಿಯರಲ್ಲಿ ಒಬ್ಬಳು ಪ್ರೀತಿಗೆ ಪಾತ್ರಳು ಆದರೆ ಅವಳಿಗೆ ಮಕ್ಕಳಿಲ್ಲವೆಂಬ ಕೊರಗುಂಟಾಗಿತ್ತು ಅದನ್ನು ತಿಳಿದು ಬದರಿಕಾಶ್ರಮಕ್ಕೆ ಹೋಗಿ ಉಪಮುನ್ಯು ಮುನಿಯಿಂದ ಉಪದೇಶ ಪಡೆದು ಬಂದ ಶ್ರೀಕೃಷ್ಣನು ಜಾಂಬವತಿಗೆ ಹದಿನಾರು ಸೋಮವಾರ ವ್ರತದ ಕೃಪೆಯುಂಟಾಗಿ ಅವಳು ಸುಂದರವಾದ ಮಗುವನ್ನು ಪಡೆದಳು ಸಾಂಬನ ಕೃಪೆಯ ಫಲವಾಗಿ ಮಗುವಿಗೆ ಸಾಂಬನೆಂದೇ ಹೆಸರಿಸಿ ಸುಖಿಗಳಾದರು ರುದ್ರನಿಗೆ ರಾಜ್ಯ ಮತ್ತು ಪತ್ನಿಯ ಪ್ರಾಪ್ತಿ ಶಂಕರನು ಹೇ ಪ್ರಾಣವಲ್ಲಭೆ ಬ್ರಾಹ್ಮಣ ಪ್ರಿಯನಾದ ಶ್ರೀಕೃಷ್ಣ ಭಗವಂತನು ಸರ್ವಾರ್ಥ ಸಾಧನವಾದ ಈ ವ್ರತವನ್ನು ಮನಮುಟ್ಟಿ ತನ್ನ ಉಪಾಸಕನಾದ ಒಬ್ಬ ಬಡ ಬ್ರಾಹ್ಮಣ ತರುಣನಿಗೆ ಹೇಳಿದನು ಅವನು ಒಳ್ಳೆ ಮನೋಭಾವನೆಯಿಂದ ಧನ ಮತ್ತು ಪತ್ನಿಯ ಬಯಕೆಯನ್ನು ಸಂಕಲ್ಪಿಸಿ ಹದಿನಾರು ಸೋಮವಾರ ವ್ರತವನ್ನು ಯಥಾಸಾಂಗವಾಗಿ ಪರಿಪಾಲಿಸಿದನು ವ್ರತವನ್ನು ಮುಗಿಸಿ ಉದರ ಪೋಷಣೆಗಾಗಿ ಸಂಚಾರವನ್ನು ಕೈಗೊಂಡನು ಹಾಗೆಯೇ ಸಂಚರಿಸುತ್ತಾ ಸಂಚರಿಸುತ್ತಾ ಒಂದು ನಗರಕ್ಕೆ ಬಂದನು ಅದು ರಾಜಧಾನಿಯ ಪಟ್ಟಣವಾಗಿತ್ತು ಅಲ್ಲಿನ ಅರಸು ಉಪವರಳಾದ ತನ್ನ ಮಗಳ ವಿವಾಹವನ್ನು ಸಾರಿದ್ದನು ಕನ್ಯಾಪೇಕ್ಷಿಗಳಾಗಿ ಅನೇಕ ದೇಶಗಳ ರಾಜಪುತ್ರರು ನೆರೆದಿದ್ದರು ಅರಸು ಲಗ್ನ ಮಂಟಪವನ್ನು ಚೆನ್ನಾಗಿ ಶೋಭೆಗೊಳಿಸಿದ್ದನು ಲಗ್ನದ ಸಮಯವೂ ಸಮೀಪಿಸಿತು ಆನೆಯ ಸೊಂಡಿಲಿನಲ್ಲಿ ಹೂಮಾಲೆಯನ್ನು ಕೊಟ್ಟು ಲಗ್ನ ಮಂಟಪದಲ್ಲಿ ಬಿಡಲಾಯಿತು ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ತೊಡಿಸುವುದೋ ಅವರಿಗೆ ತನ್ನ ಮಗಳನ್ನು ಕೊಡುವುದಾಗಿ ರಾಜನು ಪ್ರಕಟಿಸಿದ್ದನು ಅಲ್ಲಿನ ಮೋಜು ನೋಡಲು ಮನೋರಂಜನೆಗಾಗಿ ಈ ನಮ್ಮ ದರಿದ್ರ ಬ್ರಾಹ್ಮಣ ಲಗ್ನ ಲಗ್ನಮಂಟಪಕ್ಕೆ ಬಂದಿದ್ದನು ಆನೆಯು ಲಗ್ನ ಮಂಟಪದಲ್ಲಿ ಅತ್ತಿತ್ತ ಸುಳಿದಾಡತೊಡಗಿತು ಕೊನೆಗೆ ಕರ್ಮ ಧರ್ಮ ಸಂಯೋಗದಿಂದ ಈ ಬ್ರಾಹ್ಮಣ ಯುವಕನ ಕೊರಳಿಗೆ ಅದು ಹೋಮಾಲೆಯನ್ನೂ ಹಾಕಿತು ಎಲ್ಲರೂ ಶಂಭೋ ಹರಹರ ಮಹಾದೇವ ಎಂದು ಘನ ಗಂಭೀರವಾಗಿ ಘರ್ಜಿಸಿದರು ತಾನು ಪಣ ತೊಟ್ಟಂತೆ ಅರಸನು ತನ್ನ ಮಗಳನ್ನು ಆ ದರಿದ್ರ ಬ್ರಾಹ್ಮಣನಿಗೆ ಧಾರ ಎರೆದುಕೊಟ್ಟನು ಅಲ್ಲದೆ ತನಗೆ ಗಂಡು ಮಕ್ಕಳಿಲ್ಲದ ಕಾರಣ ತನ್ನ ನಂತರ ಅಳಿಯನನ್ನು ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿಯೂ ಮಾಡಿದನು ಮುಂದೊಂದು ದಿನ ಆ ಪತಿ ಪತ್ನಿಯರು ಸಂತೋಷದಿಂದ ಏಕಾಂತದಲ್ಲಿ ಕುಳಿತು ಸರಸ ಸಲ್ಲಾಪಗಳಲ್ಲಿ ತೊಡಗಿರುವಾಗ ಪತ್ನಿಯು ಪತಿಯನ್ನು ಕುರಿತು ಮಹನೀಯರೇ ಅದಾವ ಮಹತ್ಪುಣ್ಯದ ಫಲವಾಗಿ ಹುಟ್ಟು ಬಡವರಾದ ನಿಮಗೆ ಆಗರ್ಭ ಸಿರಿವಂತಳಾದ ನಾನು ದೊರೆತೆನು ಹೇಳುವುದಾಗಬೇಕು ಎಂದು ಕೇಳಿದಳು ಆಗ ಪತಿಯು ಹದಿನಾರು ಸೋಮವಾರ ವ್ರತಾಚರಣೆಯ ಮಹಿಮೆಯನ್ನು ಅರುಹಿದನು ಮುಂದೆ ಆ ದಂಪತಿಗಳು ಈ ಸುಖಪ್ರದ ಕಲ್ಯಾಣದ ಇಚ್ಛಿತ ಫಲಪ್ರದವಾದ ವ್ರತವನ್ನು ಆಚರಿಸುತ್ತಾ ಸಕಲ ಸುಖೋಪಭೋಗಗಳನ್ನು ಪಡೆದರು ಅನಂತರ ಕೇವಲ ಮುಮುಕ್ಷುಗಳಾಗಿ ಈ ವ್ರತವನ್ನಾಚರಿಸಿ ಶಿವಸಾಯುಜ್ಯವನ್ನು ಹೊಂದಿದರು ಮಹಾರೋಗ ನಿವಾರಣೆ ಶಿವ ಸಾಕ್ಷಾತ್ಕಾರ ಶಂಕರನು ಪ್ರಿಯೇ ಪ್ರಾಣವಲ್ಲಭೇ ಈ ವ್ರತಾಚರಣೆಯಿಂದಾಗಿ ಯಾರು ಯಾರು ಯಾವ ಫಲಗಳನ್ನು ಹೊಂದಿದರೆಂಬುದನ್ನು ಕೇಳಿ ತಿಳಿದೆಯಷ್ಟೆ ಮತ್ತು ನಿನ್ನ ಆಚರಣೆಯಿಂದ ನೀನು ಹೊಂದಿದ ಫಲ ಭೋಗದ ವ್ರತವನ್ನು ನನ್ನಿಂದ ಕೇಳಿ ಸಂತುಷ್ಟಳಾದೆಯಷ್ಟೆ ಇನ್ನು ಈ ವ್ರತದ ಬಗ್ಗೆ ಮತ್ತೇನಾದರೂ ವಿಚಾರಿಸುವುದಿದ್ದರೆ ಅಗತ್ಯವಾಗಿ ವಿಚಾರಿಸು ಪಾರ್ವತಿ ಪ್ರಾಣಮನೋಹರನೇ ಸಾಮಸದ ಶಿವನೇ ನಾಥ ನೀವು ಹೇಳಿದ ವ್ರತ ಮಹಾತ್ಮೆಯನ್ನು ಕೇಳಿದೆನು ನನಗುಂಟಾದ ಫಲಭೋಗವನ್ನು ಸ್ಮರಿಸಿದೆನು ಸಂತುಷ್ಟಳಾದೆನು ಆದರೆ ಇನ್ನೊಂದು ಸಂಗತಿ ಎಂದರೆ ತ್ರೈಲೋಕ್ಯಾಧಿಪನೂ ಸರ್ವ ಸಮರ್ಥನೂ ಆದ ನಿನ್ನ ಒಲುಮೆಗಾಗಿ ಮಾಡುವ ಈ ವ್ರತವು ಕಲ್ಪಿಸಿದ ಅಭೀಷ್ಟವನ್ನು ಪೂರೈಸುವಂತೆ ತ್ರಿವಿಧ ತಾಪಗಳ ನಾಶಕವೂ ಆಗಿರಬಹುದಲ್ಲವೇ ಆ ಬಗೆಗೆ ಸಂಭವಿಸಿದ ಒಂದು ವ್ರತವನ್ನು ಶ್ರುತಪಡಿಸಿ ನನ್ನ ದುಗುಡವನ್ನು ದೂರ ಮಾಡಿ ಆನಂದವನ್ನುಂಟು ಮಾಡಬೇಕಾಗಿ ಪ್ರಾರ್ಥಿಸುವೆ ಶಂಕರ ಮೃಥಾನಿ ಆರಂಭಕ್ಕೆ ವಿಚಾರಿಸಿದ ನಿನ್ನ ಪ್ರಶ್ನೆಯಿಂದ ನನಗೆ ನಗೆಯುಂಟಾದಂತೆ ಈ ಪ್ರಶ್ನೆಯಿಂದಲೂ ನಗು ಬರುವುದು ಸಕಲಾಭೀಷ್ಟವನ್ನು ಪೂರೈಸುವ ವ್ರತವಿದು ಎಂದು ಆರಂಭದಲ್ಲಿಯೇ ಹೇಳಿರುವೆನಷ್ಟೇ ಈ ವ್ರತವೆಂದರೆ ಒಂದು ಕಾಮಧೇನುವು ಕಲ್ಪತರುವೋ ಚಿಂತಾರತ್ನವೋ ಇದರಿಂದ ಪೂರೈಸದ ಕಾಮನೆಗಳಿಲ್ಲ ಈಡೇರದ ಕಲ್ಪನೆಗಳಿಲ್ಲ ಫಲಿಸದ ಚಿಂತನೆಗಳಿಲ್ಲ ದೂರವಾಗದ ರೋಗ ರುಜಿನ ತಾಪ ಆದಿ ವ್ಯಾಧಿಗಳಿಲ್ಲ ತಿಳಿಯದೆ ತಾಪವೋ ರೋಗವು ದೂರಾದ ಒಂದು ಸಂಗತಿಯನ್ನು ಪ್ರತ್ಯಕ್ಷವಾಗಿ ನಿನಗೆ ತೋರಿಸಿಕೊಡುವಂತಹ ಸನ್ನಿವೇಶವೂ ಸದ್ಯಕ್ಕುಂಟು ರುದ್ರಾಣಿ ಜನತೆಯ ಸುಖಕ್ಕೂ ಉದ್ಧಾರಕ್ಕೂ ಅರ್ಥಾತ್ ಭಕ್ತಿ ಮುಕ್ತಿಗೆ ಸುಲಭ ಸಾಧನವಾದ ರಾಜಯೋಗವೆನಿಸಿದ ಭಕ್ತಿಯ ಬೆಳವಣಿಗೆಯನ್ನು ಭೂಲೋಕದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸಾರಗೊಂಡಿದೆ ಎಂಬುದನ್ನು ಪ್ರತ್ಯಕ್ಷ ಕಾಣಲು ನೀನು ನಾನು ಒಂದು ಸಲ ಭೂಲೋಕಕ್ಕೆ ಇಳಿದು ಶೆಟ್ಟಿ ಶೆಟ್ಟಿನಿಯ ರೂಪದಿಂದ ಅವತರಿಸಿದ ಸಂಗತಿಯು ನಿನಗೆ ಸ್ಮರಿಸುವುದಷ್ಟೇ ಭೂಭಾಗದಲ್ಲಿ ಪ್ರತಿ ಕೈಲಾಸದಂತೆ ಒಂದು ವಿಶಾಲವಾದ ಮಹಾದೇವನ ದೇವಾಲಯವು ಕಂಗೊಳಿಸುತ್ತಿತ್ತು ಅದರ ಸುತ್ತಲೂ ಹೂವಿನ ಗಿಡ ಬಳ್ಳಿಗಳು ಶೋಭಿಸುತ್ತಿದ್ದವು ನಾವು ಆ ಗುಡಿಯನ್ನು ಪ್ರವೇಶಿಸಿದೆವು ಮನೋರಂಜನೆಗಾಗಿ ಪಗಡಿಯನ್ನು ಆಡತೊಡಗಿದೆವು ಎಂಬುದು ನಿನ್ನ ನೆನಪಿಗೆ ಬರುವುದಷ್ಟೇ ಆ ಆಟದಲ್ಲಿ ನಿಜವಾಗಿಯೂ ನೀನೇ ಗೆದ್ದವಳು ಆದರೆ ವಿನೋದಕ್ಕಾಗಿ ಪ್ರೇಮ ಕಲಹದ ಬಯಕೆಯಿಂದ ನಾನು ಗೆದ್ದವನೆಂದು ವಾದಿಸಿದೆನು ವಿವಾದವು ನಮ್ಮಿಬ್ಬರಲ್ಲಿ ಹೆಚ್ಚಿತು ನಮ್ಮ ಆಟವನ್ನು ಆರಂಭಿಸಿದಂದಿನಿಂದಲೂ ನೋಡುತ್ತಾ ಅಲ್ಲಿಯೇ ಕುಳಿತಿರುವ ಗೊರವ ಪೂಜಾರಿಯನ್ನು ಕೇಳಬೇಕೆಂದು ಕೊನೆಗೆ ನಿರ್ಣಯಿಸಿದೆವು ಗೊರವನನ್ನು ವಿಚಾರಿಸಿದೆವು ಅವನು ನನ್ನ ಪಕ್ಷವನ್ನು ವಹಿಸಿ ನೀನು ಸೋತಿದ್ದಾಗ್ಯೂ ಗೆದ್ದವನು ನಾನೆಂದು ನುಡಿದನು ಆಯಿತು ಮುಂದಿನ ಪ್ರಕಾರವನ್ನೇನು ಕೇಳುವುದು ನೀನು ಕೋಪಿಸಿದೆ ಅಂಗಾಲಿನಿಂದ ನಡುನೆತ್ತಿಯವರೆಗೆ ಉರಿದೆದ್ದಿ ಮತ್ತು ತತ್ಕ್ಷಣವೇ ಸಿಟ್ಟಿನ ಭರದಲ್ಲಿ ಎಲೋ ಏ ಪೂಜಾರಿ ನಾನೇ ಗೆದ್ದಿರಲು ಮತ್ತು ನೀನು ಅದನ್ನು ಕಣ್ಣಾರೆ ಕಂಡಿರಳು ಗಂಡಸಿನ ಪಕ್ಷವಹಿಸಿ ಸುಳ್ಳು ಹೇಳುವೆಯಾ ನೀನು ಪಕ್ಷಪಾತಿ ಇದೋ ಸುಳ್ಳು ಮಾತಾಡಿದ ನಿನಗೆ ಶಾಪ ಕೊಡುವೆ ಸ್ವೀಕರಿಸು ನಿನ್ನ ಜೀವಮಾನದವರೆಗೂ ಕುಷ್ಠರೋಗವನ್ನು ಅನುಭವಿಸು ಮಹಾಸಂಕಟಕ್ಕೆ ಗುರಿಯಾಗು ಹೀಗೆಂದು ಶಪಿಸಿ ನೀನು ಹೊರಡಲು ಸನ್ನದ್ಧಳಾಗಿರುವಾಗ ಪಾಪ ಆ ಪೂಜಾರಿಯ ಸರ್ವಾಂಗವು ಉರಿಬಿಟ್ಟಿತು ಮೈಯೆಲ್ಲ ಬಿಳುಪೊಡೆದು ಶರೀರವು ವಿಕೃತವಾಯಿತು ಶರೀರದಿಂದ ನೀರು ಸೋರತೊಡಗಿತು ಆ ಸ್ಥಿತಿಯನ್ನು ಕಂಡು ನೀನು ಹಾಗೆಯೇ ಹೊರ ಹೊರಟೆ ವಿನೋದವು ದುರಂತವಾಗಿ ಪರಿಣಮಿಸಿತು ನಾನು ನಿನ್ನೊಡನೆಯೇ ಬಂದೆನು ಭವಾನಿ ಈಗ ಆ ಪೂಜಾರಿಯ ಅವಸ್ಥೆಯು ಏನಾಗಿದೆ ಎಂಬುದನ್ನು ಕಣ್ಣಾರೆ ಕಾಣುವಿಯಂತೆ ನಡೆ ಭೂಲೋಕಕ್ಕೆ ಹೋಗುವ ಸೂತನು ಋಷಿಗಳೇ ಶಂಕರನ ಅಪ್ಪಣಿಯಾಯಿತು ಕೂಡಲೇ ಪಾರ್ಶ್ವದ ಗಣದಿಂದ ವಿಮಾನವು ಸನ್ನದ್ಧವಾಯಿತು ಪಾರ್ವತಿ ಪರಮೇಶ್ವರರು ವಿಮಾನವನ್ನೇರಿ ಕುಳಿತರು ವಿಮಾನವು ಹೊರಟಿತು ನಿಮಿಷದಲ್ಲಿ ಭೂಲೋಕದ ಮಹಾದೇವನ ದೇವಾಲಯದ ಮುಂದೆ ಬಂದು ಇಳಿಯಿತು ಈರ್ವರು ಮಂದಿರವನ್ನು ಪ್ರವೇಶಿಸಿದರು ನೋಡುತ್ತಾರೆ ಹರಿಹರವು ಘರ್ಜನೆ ಮಾಡುತ್ತಾ ಮಹಾದೇವನನ್ನು ಪೂಜಿಸುತ್ತಲಿದ್ದನು ಅವನ ಸದೃಢ ಮತ್ತು ಕಾಂತಿಮಯವಾದ ಕಾಯವನ್ನು ಕಂಡು ಅಪರ್ಣಿಯು ತೀರ ಅಚ್ಚರಿಗೊಂಡಳು ಶಂಕರನನ್ನು ಕುರಿತು ಅದರ ಕಾರಣವನ್ನು ಕೇಳಿದಳು ಪೂಜಾರಿಯನ್ನೇ ಕೇಳಿ ತಿಳಿಯಲು ಶಂಕರನು ಹೇಳಿದನು ಅವರನ್ನು ಕಂಡೊಡನೆ ಪೂಜಾರಿಯು ಧಾವಿಸಿ ಬಂದು ಅವರ ಚರಣಕಮಲಗಳಿಗೆ ಎರಗಿದನು ಕೈ ಮುಗಿದುಕೊಂಡು ಅಪ್ಪಣೆಯನ್ನು ಕಾಯುತ್ತಾ ನಿಂತುಕೊಂಡನು ಪಾರ್ವತಿ ಎಲೋ ಪೂಜಾರಿಯೇ ಈ ಮೊದಲು ನಾವು ಇಲ್ಲಿಗೆ ಬಂದು ವಿನೋದಾರ್ಥವಾಗಿ ಪಗಡೆ ಆಟವನ್ನು ಆರಂಭಿಸಿದೆವು ಆಟದಲ್ಲಿ ನಾನು ಗೆದ್ದುದನ್ನು ನೀನು ಕಂಡಾಗ್ಯೂ ನಮ್ಮ ಪತಿರಾಯರ ಪಕ್ಷ ವಹಿಸಿ ಅವರೇ ಗೆದ್ದರೆಂದು ಸುಳ್ಳು ನುಡಿದೆ ನಾನು ಅದಕ್ಕಾಗಿ ಕೋಪಗೊಂಡು ಕುಷ್ಠರೋಗಿಯಾಗೆಂದು ಶಾಪ ಕೊಟ್ಟಿದ್ದು ನಿನ್ನ ಸ್ಮರಣೆಯಲ್ಲುಂಟಷ್ಟೇ ಕುಷ್ಠರೋಗಿಯಾದ ನೀನು ಅದೆಂದೂ ವಜ್ರಕಾಯನಾದಿ ಪೂಜಾರಿಯು ಅಮ್ಮ ಆಗಿನ ವೇದನೆಯನ್ನು ಎಷ್ಟೆಂದು ಹೇಳಲಿ ಸ್ಮರಣೆಯಾದರೆ ಹೆದರಿಕೆಯಿಂದ ಮೈ ಝುಮ್ ಎನ್ನುವುದು ಆ ಅತ್ಯುಗ್ರವಾದ ಮತ್ತು ಅಸಹನೀಯವಾದ ವೇದನೆಯನ್ನು ನಾನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ವೇದನೆಗೆ ಉದ್ಯಾಪನೆ ಮಾಡಲಿದ್ದೆ ಆದರೆ ನನ್ನ ಅದಾವ ಜನ್ಮದ ಪ್ರಬಲವಾದ ಪುಣ್ಯವು ಫಲಿಸುವ ಸಮಯವೂ ಸಂಧಿಸಿತೋ ಯಾರು ಬಲ್ಲರು ನನ್ನ ಕಾಯಿಲೆ ಒಳ್ಳೆ ಉಲ್ಬಣಾವಸ್ಥೆಯಲ್ಲಿರುವಾಗ ಒಬ್ಬ ತ್ರೈಲೋಕ ಸುಂದರಿಯು ಒಮ್ಮೆಲೆ ನನ್ನೆದುರು ಪ್ರತ್ಯಕ್ಷಳಾದಳು ನಾನು ಕಣ್ತೆರೆದು ನೋಡಿದೆ ಬ್ರಹ್ಮನು ಅದೆಷ್ಟು ದಿನ ಪ್ರಯತ್ನಪಟ್ಟು ಆ ಸುಂದರ ಮೂರ್ತಿಯನ್ನು ನಿರ್ಮಿಸಿದ್ದನೋ ಏನೋ ಅವಳು ನನ್ನ ಮೇಲೆ ಕೈಯಾಡಿಸಿ ಒಳ್ಳೆ ಮಮತೆಯಿಂದ ಅಪ್ಪ ಪೂಜಾರಿಯೇ ನೀನೇನೂ ದುಃಖಿಸಬೇಡ ನಿನ್ನ ದುಃಖ ನಿವಾರಣೆಗಾಗಿಯೇ ನಾನು ಬಂದಿರುವೆ ಭಕ್ತ ವತ್ಸಲನೂ ಆದ ಮಹಾದೇವನೂ ನನ್ನನ್ನು ಕಳುಹಿಸಿರುವನು ಎಂದು ನುಡಿದು ವಿಧಿಯುಕ್ತವಾಗಿ ಹದಿನಾರು ಸೋಮವಾರ ವ್ರತ ಮಾಡಲು ಹೇಳಿದಳು ಮತ್ತು ನಿನಗೆ ಶಾಪವಿತ್ತವಳು ಜಗಜ್ಜನನಿಯಾದ ಶಿವನಾರ್ಧಾಂಗಿನಿ ಪಾರ್ವತಿ ಎಂದು ಅವಳೊಂದಿಗೆ ಬಂದ ಅವನು ಜಗತ್ಪತಿಯಾದ ಪರಮೇಶ್ವರನೆಂದೂ ನುಡಿದು ಮಾಯವಾದಳು ಆಗ ಅವಳು ದೇವಲೋಕದ ಅಪ್ಸರಿಯಾಗಿರಬಹುದೆಂಬ ನನ್ನ ಕಲ್ಪನೆಯೂ ದಿಟವಾಯಿತು ಅಮ್ಮ ಆ ದಿವ್ಯಾಂಗನೆಯ ಉಪದೇಶದಿಂದ ಹದಿನಾರು ಸೋಮವಾರ ವ್ರತವನ್ನು ಮಾಡಿ ರೋಗಮುಕ್ತನಾದೆನು ಅಲ್ಲದೆ ನಿಮ್ಮ ಸೇವೆಗಾಗಿ ವಜ್ರಶರೀರಿಯಾದೆನು ಋಷಿಗಳಿರ ಹೀಗೆಂದು ನುಡಿದವನೇ ಆ ಪೂಜಾರಿಯು ಜಗತ್ತಿನ ತಾಯಿ ತಂದೆಗಳಾದ ಆ ಪಾರ್ವತಿ ಪರಮೇಶ್ವರರ ಚರಣಕಮಲಗಳಿಗೆ ಎರಗಿದನು ಅವನ ನಿತಾಂತ ನಿಷ್ಠೆಗೆ ಮೆಚ್ಚಿ ಅವರು ತಮ್ಮ ನಿಜ ಸ್ವರೂಪವನ್ನು ತೋರಿದರು ಆಗ ಕೋಟಿ ಸೂರ್ಯರ ಪ್ರಭೆಯು ಬೆಳಗಿತು ಪರಮೇಶ್ವರನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದ ಪೂಜಾರಿಯು ಸಂತುಷ್ಟ ಮನಸ್ಕನಾದನು ಅವರಿಗೂ ಮಹಾದೇವನ ವಿಗ್ರಹಕ್ಕೂ ಮಂಗಳಾರತಿ ಮಾಡಿದನು ಅವರು ಪೂಜಾರಿಗೆ ಅಜೀವ ಸುಖಿಯಾಗಿದ್ದು ಅಂತ್ಯಕ್ಕೇ ಶಿವಸಾಯುಜ್ಯವನ್ನು ಹೊಂದು ಎಂದು ಆಶೀರ್ವದಿಸಿದರು ಮತ್ತು ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಓದುವವರು ಕೇಳುವವರು ವ್ರತವನ್ನು ಆಚರಿಸುವವರು ಇವರೆಲ್ಲರೂ ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆದು ಮುಕ್ತರಾಗುವರೆಂದು ಘೋಷಿಸಿ ವಿಮಾನರೂಢರಾದರು ಅಂತರಿಕ್ಷ ಮಾರ್ಗವಾಗಿ ರಜತಗಿರಿಯೊಳಗಿನ ಕೈಲಾಸ ಮಂದಿರಕ್ಕೆ ತೆರಳಿದರು ಎಂಬಲ್ಲಿಗೆ ಹದಿನಾರು ಸೋಮವಾರ ವ್ರತಕಥಾಭಾಗವು ಸಂಪೂರ್ಣವಾಯಿತು